ಎಸ್ಸಿನ ಮುಂದಿನ ಸುದ್ದಿ ರೋಹಿತ್ ಶರ್ಮಾ ನೇತೃತ್ವದ ಟೀಮ್ ಇಂಡಿಯಾ ಸದ್ಯ ವೆಸ್ಟ್ ಇಂಡೀಸ್ ಪ್ರವಾಸದಲ್ಲಿದ್ದು ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗೆ ಕ್ಷಣಗಣನೆ ಶುರುವಾಗಿದ್ದು ಹನ್ನೆರಡನೇ ತಾರೀಕು ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳು ಮುಖಾಮುಖಿಯಾಗಲಿವೆ ಜುಲೈ ಹನ್ನೆರಡರಿಂದ ಇಲ್ಲಿನ ವಿನ್ಸರ್ ಪಾರ್ಕ್ ಮೈದಾನದಲ್ಲಿ ಮ್ಯಾಚ್ ಶುರುವಾಗುತ್ತೆ ಆದಿತ್ಯ ವೆಸ್ಟ್ ಇಂಡೀಸ್ ತಂಡ ಸದ್ಯ ಐಸಿಸಿ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಎಂಟನೇ ಸ್ಥಾನದಲ್ಲಿದ್ದು ತವರಿನಲ್ಲಿ ಬಲಿಷ್ಠ ಭಾರತ ತಂಡದ ಎದುರು ಸಾಮರ್ಥ್ಯ ಅನಾವರಣ ಮಾಡಬೇಕಾದ ಅಗ್ನಿ ಪರೀಕ್ಷೆಗೆ ಸಿಲುಕಿದೆ ಎಸ್ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಣ ಮೊದಲ ಟೆಸ್ಟ್ನ ಕುತೂಹಲ ಎಲ್ಲೊಂದು ಕಡೆ ಭಾರತದ ಪರವಾಗಿ ಕನಿಷ್ಠ ಇಬ್ಬರು ಡೆಬ್ಯೂ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಒಂದು ಯಶಸ್ವಿ ಜೈಸ್ವಾಲ್ ಇನ್ನೊಂದು ಇಶಾನ್ ಕಿಶಾನ್ ಅಥವಾ ಮುಖೇಶ್ ಕುಮಾರ್ ಬೌಲರು ಡೆಬ್ಯೂ ಮಾಡ್ತಾರೆ ಅಂತ ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಒಂದು ಹೊಸ ದಾಖಲೆ ಸಚಿನ್ ತೆಂಡೂಲ್ಕರ್ ನಂತರ ವಿರಾಟ್ ಕೊಹ್ಲಿ ಒಂದು ತಂದೆ ಮತ್ತು ಮಗನ ಜೊತೆ ಇಬ್ಬರ ಜೊತೆ ಎದುರಾಳಿಯಾಗಿ ಕ್ರಿಕೆಟ್ ಆಡಿದ ಹೊಸ ದಾಖಲೆ ಬರೆಯಲಿದ್ದಾರೆ ಶಿವನಾರಾಯಣ ಚಂದ್ರಪಾಲ್ ಅವರ ಮಗ ಕ್ರಿಕೆಟ್ ಆಡಿದ್ರೆ ಯಾಕೆಂದರೆ ಈ ಹಿಂದೆ ವಿರಾಟ್ ಕೊಹ್ಲಿ ಡೆಬ್ಯೂ ಮಾಡಿದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೊಂದರ ಸಂದರ್ಭದಲ್ಲಿ ವೆಸ್ಟ್ ಇಂಡೀಸ್ ಪ್ರವಾಸದಲ್ಲಿ ಶಿವನಾರಾಯಣ ಚಂದ್ರಪಾಲ್ ಅವರ ಎದುರಾಗಿ ಕ್ರಿಕೆಟ್ ಆಡಿದರು ಆ ನಂತರದಲ್ಲಿ ಈಗ ಅವರ ಮಗನ ಎದುರಿಗೆ ಕ್ರಿಕೆಟ್ ಆಡಲಿದ್ದಾರೆ ಈ ಸಾಧನೆಯನ್ನು ಹಿಂದೆ ಒಂಥರ ರೆಕಾರ್ಡ್ ಸಚಿನ್ ತೆಂಡೂಲ್ಕರ್ ಮಾಡಿದರು ನೈಂಟಿ ಟೂ ಆರ್ ನೈಂಟಿ ತ್ರೀಯಲ್ಲಿ ಶಾನ್ ಮಾರ್ಷ್ ಅವರ ತಂದೆ ಮಾರ್ಷ್ ಸೀನಿಯರ್ ಮಾರ್ಷ್ ಜೊತೆ ಕ್ರಿಕೆಟನ್ನು ಆಡಿದರು ಆಸ್ಟ್ರೇಲಿಯಾ ವಿರುದ್ಧ ಆ ನಂತರದಲ್ಲಿ ಶಾನ್ ಮಾರ್ಷ್ ಅವರ ಜೊತೆ ಕ್ರಿಕೆಟನ್ನು ಆಡಿದ್ರು ಈಗ ಸಚಿನ್ ತೆಂಡೂಲ್ಕರ್ ಬಳಿಕ ವಿರಾಟ್ ಕೊಹ್ಲಿ ಆ ರೀತಿ ದಾಖಲೆಯನ್ನು ಮಾಡ್ಕೊಟ್ಟಿದ್ದಾರೆ ಎಸ್ ಪ್ಲೇಯಿಂಗ್ ಇಲೆವೆನ್ ಹೇಗಿರ್ಬೇಕು ಅನ್ನೋದ ಕಾಮೆಂಟ್ ಮಾಡಿ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ವೀಕ್ಷಕರೇ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ